ನಮಸ್ಕಾರ ರೀ ಮನಿ ಮಂದಿ ಎಲ್ಲರಿಗೂ, ಶುಭೋದಯ ಎಲ್ಲರಿಗೂ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಬರಿ ನಾಗಪ್ಪಗ ಹಾಲುಯ್ಯನಂತ, ನಾಗಪ್ಪಗ ಹಾಲೇರಕಂತ ಹೇಳಿ ಮಮ್ಮಿ ಇಲ್ಲೆಲ್ಲ ಡೆಕೋರೇಷನ್ ಮಾಡತ್ತಾರ ನೋಡ್ರಿ. ನಮ್ಮ ಊರಾಗ ಎಲ್ಲ ಕೆರಿ ಒಂಡ್ಯಾಗಿನ ಮನ್ ತಗೊಂಡು ಬಂದು ಅದ್ರಲ್ಲಿದ್ದ ಮನ್ಯಾಗ ನಾಗಪ್ಪನ ಮಾಡಿ ಕುಂಡ್ರಿಸಿ ಹಾಲೆರಿತಿದ್ವಿ. ಆದ್ರೆ ಇಲ್ಲೆಲ್ಲ ಸಿಗಂಗೆ ಇಲ್ಲ, ಹಂಗಾಗಿ ಎಲ್ಲ ಮಾರ್ಕೆಟ್ನಾಗಿಂದ ತೊಗೊಂಬಂದು ಅದೇನು ಅಂದ ಚಂದ ಮಾಡಿ ರೆಡಿ ಮಾಡ್ಯಾರೀಪ್ಪ. ಚಂದಾಗೈತಿ, ಆದ್ರ ಚಿಕ್ಕದು ಇಷ್ಟಕ್ಕೆ 50 ರೂಪಾಯಿ ಅಂತ. ಇಲ್ಲಿ ನಮ್ಮ ಊರಾಗ ಹಾಕಿದ್ರ ಫ್ರೀ ಒಳಗೆ ಕೆರಿ ಒಂಡಿ ಮಣ್ಣೊಳಗೆ ತೊಗೊಂಡು ಬಂದೆಲ್ಲ ಮಾಡ್ತಿದ್ರು. ಇರಲಿ, ಈಗ ಬರ್ಬರ್ತಾ ಪದ್ಧತಿಗಳೆಲ್ಲ ಚೇಂಜ್ ಆಗತ್ತವು. ಬರ್ರಿ ಈಗ ನಾಗಪ್ಪಗ ಹಾಲು ಯಾಕೆ ಎಲ್ಲ ರೆಡಿ ಮಾಡೋಣಂತ. ಇತ್ತಾಗ ನಾ ದೀಪ ಹಚ್ಚಿ ಬರೋದ್ರಾಗ ಅಂದ್ರೆ ಮಮ್ಮಿ ಎಡಿಗೆ ರೆಡಿ ಮಾಡಾಕತ್ತಿದ್ರು. ಎಡಿಗೆ ಅಳ್ಳಿಟ್ಟು ಆಮೇಲೆ ಕಡ್ಲಿಕಾಳು ನೆನೆಸಿದ ಕಡ್ಲಿಕಾಳು ಅಳ್ಳ ಹಾಕಿ ರೆಡಿ ಮಾಡಿಟ್ಟಿದ್ರು. ಮದುವೆ ಆಗಿ ಮನೆಗೆ ಬಂದಮೇಲೆ ಇದು ಫಸ್ಟ್ ಟೈಮ್ ಹಾಲು ಎರಿಯಾಕತ್ತಿದ್ದೆ ನಾ ನೋಡ್ರಿ. ಹೋದ ವರ್ಷ ಮದುವೆ ಆದ ಒಂದೇ ವರ್ಷ ಹಾಲು ಎರಿಬಾರ್ದು ಅಂದ್ರೆ, ಹಾಗಾಗಿ ಹಿಂದಿನ ಪಂಚಮಿಯಾಗೂ ನಾಗಪ್ಪಗೆ ಹಾಲು ಎರೆದಿರಲಿಲ್ಲ. ಈ ಸಲ ಪ್ರೆಗ್ನೆಂಟ್ ಇದ್ದಾರೆ, ಹಾಲು ಎರೆಯಂಗಿಲ್ಲ, ನಾಗಪ್ಪನ ಕಣ್ಣು ಹೊಕ್ಕಾವು ಅಂದ್ರೆ. ಹಾಗಾಗಿ ಈ ಸರನು ನಾನು ಹಾಲು ಎರಿಯಾಕತ್ತಿಲ್ಲ. ಜಸ್ಟ್ ಹಂಗೆ ಕೈ ಮುಗಿದು ನೀನಪ್ಪ ನಾಗಪ್ಪ ಆಗಲೇ ಮಗಲೇ ಕಾಣಿಸ್ಕೋಬೇಡ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಳೋದು ಅಷ್ಟೇ ಇವಾಗ ನಾ ಮಾಡೋದು. ನೀವು ಸರ್ವರ ಪಾಲು ಅಂದ್ರಿ, ನಮ್ ಕಡೆ ಎಲ್ಲಾರ ಪಾಲು ಅಂದ್ಬಿಡ್ತಾರೆ. ಅಪ್ಪನ ಪಾಲ್, ಅವ್ರನ್ ಪಾಲ್, ಯಜಮಾನ್ರ ಪಾಲ್, ಮಕ್ಕಳ ಪಾಲ್, ಮೊಮ್ಮಕ್ಕಳ ಪಾಲ್, ಅಜ್ಜಮ್ಮನ ಪಾಲ್, ಹಿರಿಯರ ಪಾಲ್, ಸರ್ವರ ಪಾಲ್. ನೀ ಅನ್ನ ಅಪ್ಪಾಜಿ, ಅಪ್ಪನ ಪಾಲ್, ಅವನ ಪಾಲ್, ಅಮ್ಮನ ಪಾಲ್, ಅಜ್ಜನ ಪಾಲ್, ಹಿರಿಯರ ಪಾಲ್, ಯಜಮಾನ ಪಾಲ್, ಎಲ್ಲಾರ ಪಾಲ್, ಸರ್ವರ ಪಾಲ್. ಹಿಂಗ ಕೊಬ್ಬರಿ ಬಟ್ಟಲ್ದಾಗ ಬೆಲ್ಲನ ಆಮೇಲೆ ತೆಂಗಿನಕಾಯಿ ನೀರನ್ನ ಆಮೇಲೆ ಹಾಲನ್ನ ಹಾಕಿ ದೇವ್ರ ಪಾಲ್, ದಿಂಡ್ರ ಪಾಲ್, ಹಿರಿಯರ ಪಾಲ್, ಕಿರಿಯರ ಪಾಲ್, ಸಣ್ಣವ್ರ ಪಾಲ್, ದೊಡ್ಡವ್ರ ಪಾಲ್ ಅಂತೇಳಿ ಹೇಳಿ ಮನೆಯವ್ರ ಎಲ್ಲರ ಹೆಸರು ಹೇಳಿ ಹಾಲನ್ನ ನಾಗಪ್ಪನ ಮೇಲೆ ಹಾಕೋದ್ರ ಮೂಲಕ ನಾಗರ ಪಂಚಮಿ ಹಾಲು ಇರೋದ ಕಾರಣ ನೆರವೇರ್ಸಕತ್ತಾರ. ಹಿಂಗ ಇವರು 5 ಸಲ ಮಾಡಕತ್ತಾರ. ಈ ಮನೆಯೊಳಗ ನಾನು ನಾಗರ ಪಂಚಮಿನ ಫಸ್ಟ್ ವರ್ಷ ಮಾಡಕತ್ತೇನಿ. ಒಂದೊಂದು ಕಡೆ ಅಂದ್ರೆ ಅಲ್ಲಿ ತವ್ರ ಮನೆಯಾಗ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂಚೂರು ಕೆಲವೊಂದು ಚೇಂಜಸ್ ಅನ್ನಿಸ್ತಾವು. ಆದ್ರೆ ಹೆಂಗೆ ಕಿಲೋಮೀಟ್ರಿಗೆ ಒಂದೊಂದು ಪದ್ಧತಿ ಚೇಂಜ್ ಆಕಾವಂತಾರೆ. ಸೊ ಅದೇ ಥರನೇ ಇಲ್ಲಿನೂ ಚೇಂಜಸ್ ಅದಾವು. ಅವ್ನು ಇನ್ಮೇಲೆ ಕಲ್ಕೋಬೇಕು ನಾನಷ್ಟೇ. ಯಪ್ಪ ಬರೀ ಮಳಿ 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 ಮಳಿ. ಮುಂಜಾನೆ ಶುರು ಆಗಿದ್ದ ಮಳಿ ಸಂಜೆ ತನಕ ರಾತ್ರಿ ಆದ್ರೂ ಬಿಡಂಗೆ ಇಲ್ಲ ನೋಡ್ರಿ. ಇವತ್ತೂ ಮಳಿ ಸಿಕ್ಕಾಪಟ್ಟೆ ಐತಿ. ಒಟ್ಟ ಬಿಡವಲ್ದಾಗೈತಿ, ಬಿಡವಲ್ದಾಗೈತಿ. ನಾನು ಈಗ ನಿಂದಿರ್ತೈತಿ, ಇನ್ನೂ ಸ್ವಲ್ಪ ಬಿಟ್ಟು ನಿಂದಿರ್ತೈತಿ ಅನ್ಕೊಂಡೆ, ಅದ್ರ ನಿಂದಿರಲಿಲ್ಲ. ಏನೋ ಒಂಚೂರು ಜೋರಾಗತೈತಿ ಇವಾಗ. ಮೊದಲೇ ಈ ಚಳಿಗಾಲಕ್ಕೆ ಹಸಿವು ಜಾಸ್ತಿ,
ಅಂಥದ್ರಾಗ ಈ ಪ್ರೆಗ್ನೆನ್ಸಿ ಟೈಮ್ ಒಳಗಂದ್ರೆ ಅವಾಗವಾಗ ಏನಾರು ತಿನ್ಬೇಕು ಅನ್ಸುತ್ತೆ. ಅದು ಇದು ಅನ್ಹೆಲ್ದಿ ಫುಡ್ ತಿಂದು ಹೆಲ್ತ್ ಹಾಳು ಮಾಡ್ಕೋಕ್ಕಿಂತ ಒಂಚೂರು ಹೆಲ್ದಿ ಫುಡ್ ಅತಿ ತಿಂದ್ರಾತ. ಹಾಗಾಗಿ ಡೈಲಿ ಈವ್ನಿಂಗ್ ಒಂದು ಅರ್ಧ ಅಥವಾ ಒಂದು ಸೇಬು ಹಣ್ಣು ತಿಂದಿರ್ತೀನಿ. ಈಗ ಸೇಬು ಹಣ್ಣಿನ ಟೈಮ್ ಚೂರು ಹಣ್ಣು ತಿಂದು ಕುಂಡ್ರಣ ಅಂದ್ರೆ ಕೇಳಂಗಿಲ್ಲ ನೋಡ್ರಿ. ಮಳಿ ಬರ ಆತೈತಿ, ಏನಾರ ಸೂಪ್ ಮಾಡು ಸೂಪ್ ಮಾಡ ಅನ್ನಕತ್ರ. ಹೊರಗಡೆ ಮಾರ್ಕೆಟ್ನಾಗೆ ತಂದು ಮಾಡಿದ್ದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಮನ್ಯಾಗ ನಾನು ರೆಡಿ ಮಾಡಿದ್ರೆ ಅತ್ತಡಿ ಅಂತ ಹೇಳಂದು ವೆಜ್ ಮ್ಯಾನ್ಷನ್ ಸೂಪ್ ಮಾಡತ್ತೇನಿ. ಇದುವರೆಗೂ ಒಂದ್ಸಲನೂ ನಮ್ಮ ಮನ್ಯಾಗ ಸೂಪ್ ಮಾಡಿಲ್ಲ. ಏನೋ ಮಾಡೋನ್ ತಡಿ ಅಂತ ಹೇಳಂದು ಕೈಗೆ ಸಿಕ್ಕಿದ ಕಾಯಿಪಲ್ಲೆ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡು ಗ್ಯಾಸಿನ ಮೇಲೆ ಪಟ್ಟಣ ಒಂದು ಒಲೆ ಡಬ್ರಿ ಇಟ್ಟು ಆ ಡಬ್ರಿಗೆ ಒಂಚೂರ ಎಣ್ಣೆ ಹಾಕಿ ಏನು ಬಿಸಿ ಆಗು ಪುರ್ಸೊತ್ತಿಲ್ದೆ ಅದಕ್ಕೆ ಒಂಚೂರು ಕಾಳು ಮೆಣಸು ಕುಟ್ಟು ಹಾಕಿ ಹಂಗೆ ಅದ್ರ ಹಿಂದೆನ ಅಗಲಗೇನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಿಲ್ಲ ರೀ ಅವೆಲ್ಲ ಕಾಯಿಪಲ್ಲೆನೂ ಹಾಕಿ ಚಂದಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಹಾಕಿದ್ದೆಲ್ಲ ಕಾಯಿಪಲ್ಲೆನು ಎಣ್ಣೆ ಜೊತೆ ನೀಟಾಗಿ ಹುರ್ಕೊಂಡು ಬೈಕೊಂಡ ಮೇಲೆ ಈಗಿದ್ದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಅದಕ್ಕೆ ಸೋಯಾ ಸಾಸು ಆಮೇಲೆ ಟೊಮೆಟೊ ಸಾಸು ಹಾಕಿ ಮತ್ತು ಚಂದಾಗ ಕಲಿಸ್ಕೋಬೇಕು ರೀ. ಇದನ್ನು ಹಿಂಗೆ ಕಲಿಸ್ಕೊಂಡು ಅದಕ್ಕೆ ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಕುದಿಯಾಕೆ ಬಿಡ್ಬೇಕು ರೀ. ಅದು ಕುದಿಯಾಕತ್ತೆ ಅಂತಂದರೆ ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಕಲಿಸ್ಕೊಂಡು ಒಂದು ಟೀಸ್ಪೂನಷ್ಟು ಅಕ್ಕಿ ಹಿಟ್ಟು ಕಲಿಸ್ಕೊಂಡು ಹಿಟ್ಟು ಹಾಕ್ಕೊಂಡೇನಿ. ಆಮೇಲೆ ಅದು ಚಂದಕ್ಕೆ ಕುದಿತಪ್ಪ ಅಂತಂದರೆ ರೆಡಿ ಆಗುತ್ತೆ ನೋಡ್ರಿ ನಮ್ಮ ಸೂಪು. ಟೇಸ್ಟ್ ಮಾತ್ರ ಹೋಟೆಲ್ ಸ್ಟೈಲ್ ಒಳಗೆ ಇತ್ತು, ಆದರೆ ಅದಕ್ಕೆ ಮೇಲೆ ಹಾಕೋದು ಆನಂದ ಮಿಸ್ ಅನಿಸ್ತು ರೀ. ಆದರೂ ಫಸ್ಟ್ ಟೈಮ್ ಮಾಡಿದ್ನೆಲ್ಲ ಅದು ಇಷ್ಟು ಚಲೋ ಬಂದಿದ್ದ ಖುಷಿ ಆತು. ಎಲ್ಲರಿಗೂ ಶುಭ ಸಂಜೆ ರೀ. ಚಹ ಆಗೈತಿ ಅನ್ಕೋತೀನಿ ಎಲ್ಲಾರ್ದು. ಒಂದು ಚಹ ಆತು, ಚಹಾ ಕುಡಿದು ಮುಂಜಾನೆದ ಮಳಿನ ಬಿಟ್ಟಿಲ್ಲ ಒಟ್ಟು. ಈ ಮಳಿ ನೋಡಿ 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 ನಾವರ ಬಿಸಿಲು ನಾಣ್ಯಾಗಿರೋ ಮಂದಿ ಅವ್ರು ಬಿಸಿಲು ಇರಲಿಲ್ಲ ಅಂದ್ರೆ ಹೊಂದಂಗಿಲ್ಲ ಸತೆ. ಈ ತಂಪಿನ ವಾತಾವರಣಕ್ಕೆ ತಲೆಯೆಲ್ಲ ಜಿಡ್ಡು ಹಿಡ್ದಂಗೆ ಆಗಿತ್ತು, ಕಾಲೆಲ್ಲ ಜಂಗ್ ಹತ್ತದಂಗೆ ಆಗ್ಬಿಟ್ಟ ನೋಡ್ರಿ. ಅದ್ಕೊಟ್ಟು ಹೊರಗಾರೆ ಅಡ್ಡಾಡೋಣ ಬರ್ರಿ ಅಂತ ಹೇಳಿ ಇವತ್ತು ಈಗ ನಮ್ಮ ಮನೆಯವ್ರನ್ನ ಕರ್ಕೊಂಡು ಒಟ್ಟು ಹೊರಗೆ ಬಿದ್ದೆ. ಇಲ್ಲೇ ಮನೆ ಮುಂದೆ ಅಡ್ಡಾಡೋಣ ಅಂತ ಹೇಳಿ. ಈಗೂ ಏನು ಮಳೆ ಬಿಡು ಲಕ್ಷಣಗಳು ಕಡಿಮೆ ಅದಾವು. ಈಗೂ ಸಣ್ಣಗೆ ಮಳೆ ಐತೆ ಐತಿ. ಈ ಮಳೆಯೊಳಗೆ ಹಂಗೆ ಒಂಚೂರಾರು ಅಡ್ಡಾಡಿ ಬರೋನು, ಮೈಂಡ್ ಫ್ರೆಶ್ ಆಕೈತಿ ಅಂತ ಹೇಳಿ ಬಂದೇವಿ. ನಿಮ್ಮ ಕಡೆನೂ ಎಲ್ಲ ಮಳೆ ಎಲ್ಲ ಚಲೋ ಐತೆ ಅನ್ಕೋತೀನಿ. ಎಲ್ಲರಿಗೂ ಮಳೆ ಸಾಕಾಗ್ಬಿಟ್ಟೈತಿ ಆ ರೇಂಜಿಗೆ. ಎಲ್ಲ ಕೇಳಿದ್ರು ಮಳಿ 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 ಮಳಿ. ಇಷ್ಟೊತ್ತಾದರೂ ಏನು ಮಳೆ ನಿಂದಿರಲಿಲ್ಲ, ಇನ್ನೂ ಜೋರ ಆಗಾಕತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನಿ. ನಾನು ಒಳಗೆ ಹೋಗ್ತೀನಿ ಇನ್ನು. ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೇನಿ. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರೂ ನಕ್ಕೊಂತ ಖುಷಿ ಖುಷಿಯಾಗಿರಿ.